ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಂದೊಂದು ಕೋರಿಕೆ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಡೆಯುವ ಚಿಕ್ಕ ಚಿಕ್ಕ ಘಟನೆಗಳು, ಚಿಕ್ಕ ಚಿಕ್ಕ ಸೋಲುಗಳಿಂದ ನಮ್ಮಲ್ಲಿ ಕೆಲವರು ಕೈಚೆಲ್ಲಿ ಕೂತ್ಬಿಡ್ತೀವಿ. ಹಾಗಾಗಿ ಈ ಮಹಿಳೆ ಬಗ್ಗೆ ನೀವೆಲ್ಲರೂ ತಿಳ್ಕೊಳ್ಳೇಬೇಕು. ಇದು ನಿಮ್ಮಲ್ಲಿ ನನ್ನ ಕೋರಿಕೆ ಕೂಡ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಈಕೆ ಹೆಸರು ಓಪ್ರಾ ವಿನ್ ಪ್ರೇ. ಈಕೆ ಹುಟ್ಟಿದ್ದು ಮಿನಿಸಿಪ್ಪಿಯಲ್ಲಿರುವ ಕೋಸ್ಕಿಯಾಸ್ಕೋ ಎಂಬ ಒಂದು ಹಳ್ಳಿಯಲ್ಲಿ. ಆಗ ಇಸವಿ ಜನವರಿ 29, 1954. ಆಕೆ ತಾಯಿ ವರ್ಣಿತಾಲಿ, ಆಕೆಯ ತಂದೆ ವರ್ನನ್ ವಿನ್ ಪ್ರೇ. ವೀಕ್ಷಕರೇ, ಕಡು ಬಡತನದಲ್ಲಿ ಹುಟ್ಟಿದ ಈಕೆ ತನ್ನ ತಂದೆಯೊಂದಿಗೆ ಬೆಳೆಯಲೇ ಇಲ್ಲ. ಅದೇನೋ ಸಾಂಸಾರಿಕ ಜಗಳ ಇರಬೇಕು. ಓಪ್ರಾ ವಿನ್ ಪ್ರೇ ಹುಟ್ಟಿದ ತಡ ಅವಳ ತಂದೆ ವರ್ನನ್ ತನ್ನ ಹೆಂಡತಿಯಾದ ವರ್ಣಿತಾಲಿಯನ್ನ ಬಿಟ್ಟು ದೂರಾಗ್ತಾನೆ. ಆದ್ರೆ ಮಾತುಕತೆ ನಡೀತಾನೆ ಇತ್ತು. ಇದು ಸಾಲದು ಅಂತ ತಾಯಿ ವರ್ಣಿತಾಲಿ ಕೂಡ ಈ ಪುಟಾಣಿ ಮಗುವಾದ ಓಪ್ರಾ ವಿನ್ಲನ್ನ ಮಿಲ್ಯುವಿಕೆಯಲ್ಲಿ ವಾಸವಾಗಿದ್ದ ತನ್ನ ತಾಯಿ ಮನೆಗೆ ಬಿಟ್ಟು ಕೈಯನ್ನ ತೊಳೆದುಕೊಂಡ್ಳು. ನಂತರ ಆ ಎಳೆ ಮಗುವನ್ನ ಜತನದಿಂದ ಸಾಕಿದ್ದು ಅಜ್ಜಿ ಹಟ್ಟಿ ಮಿಲ್ಲಿ. ಮಗು ಮುದ್ದಾಗಿ ಬೆಳೀತಾನೆ ಸಾಕಿತ್ತು. ಆದ್ರೆ ಸುತ್ತಲಿದ್ದ ಮಕ್ಕಳಿಗೆ ಈ ಓಪ್ರಾ ವಿನ್ ಪ್ರೇಳ ಹೆಸರು ಸುಸಂಬದ್ಧವಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಇವಳ ಬಣ್ಣವು ಕೂಡ ಕಡುಗಪ್ಪಾಗಿತ್ತು. ಹಾಗಾಗಿ ಬೇರೆ ಮಕ್ಕಳು ಹೆಚ್ಚಾಗಿ ಇವಳ ಜೊತೆ ಸೇರಲಿಲ್ಲ. ಇವಳದು ಒಂದು ರೀತಿಯ ವಿಚಿತ್ರ ಬಾಲ್ಯಾವಸ್ಥೆ ಆಯಿತು. ಚರ್ಚಿಗೆ ಹೋಗುವುದು, ಅಲ್ಲಿ ಅವರು ಕಲಿಸಿದ ಅಕ್ಷರವನ್ನ ಕಲಿಯುವುದು, ಓದುವುದು, ಮತ್ತೆ ಸಣ್ಣ ಸಾಕು ಪ್ರಾಣಿಗಳೊಡನೆ ಮುದ್ದಾಗಿ ಮಾತನಾಡುತ್ತಾ ದಿನವನ್ನ ಕಳೆಯೋದು, ಹೀಗೆ ದಿನಗಳನ್ನ ಕಳಿಬೇಕಾಯ್ತು. ಓಪ್ರಾ ವಿನ್ ಪ್ರೇಗೆ 6 ವರ್ಷವಿದ್ದಾಗ ಶಾಲೆಗೆ ಸೇರಿಸುವ ಉದ್ದೇಶದಿಂದ ತಾಯಿ ವರ್ಣಿತಾಲಿ ಮನೆಗೆ ವಾಪಸ್ ಬರ್ತಾಳೆ. ತರಕಾರಿ ಚೀಲ ಬಳಸಿ ಹೊಲೆದ ಬಟ್ಟೆ ಧರಿಸಿ ಬೇಬಿ ಸಿಟ್ಟಿಂಗ್ಗೆ ಸೇರಿದ ಅವಳು ಮುದ್ದಾಗಿ ಬೆಳೆಯತೊಡಗ್ತಾಳೆ. ಅವಳ ತಾಯಿ ವರ್ಣಿತಾಲಿ ಅವರು ಮನೆ ಕೆಲಸಕ್ಕೆ ಹೋಗ್ತಾ ಇದ್ರಿಂದ ಹೆಚ್ಚಾಗಿ ಮಗಳ ಜೊತೆ ಸಮಯನ ಕಳೆಯೋದಕ್ಕಾಗ್ತಾ ಇರಲಿಲ್ಲ. ಓಪ್ರಾ ವಿನ್ ಪ್ರೇಗೆ 9 ವರ್ಷಗಳಾಯ್ತು. ಇನ್ನು ಅದೇ ಬೇಬಿ ಸಿಟ್ಟಿಂಗ್ ಸ್ಕೂಲ್ನವನು ಮತ್ತೆ ಫ್ಯಾಮಿಲಿ ಫ್ರೆಂಡ್ ಉರೂಫ್, ಇವಳ ಅಮ್ಮನ ಬಾಯ್ ಫ್ರೆಂಡ್, ಓಪ್ರಾ ವಿನ್ ಪ್ರೇಳನ್ನು ಕೂಡ ಅತ್ಯಾಚಾರ ಮಾಡಿಬಿಡ್ತಾನೆ. ಆ ಎಳೆಯ ಜೀವದ ಮೇಲೆ ಹೇರಳವಾದ ಘಾಸಿಯಾಗ್ಬಿಡ್ತು. ಇದು ಅತ್ಯಾಚಾರನ ಮತ್ತೊಂದು ಅಂತ ತಿಳಿಯದ ಅವಳನ್ನ ಯಾರಿಗೂ ಹೇಳದಂತೆ ಹೆದರಿಸಿದ್ದು ಕೂಡ ಆಯಿತು. ಬಡತನದಲ್ಲೇ ಜೀವನ ಕಳೆದು ಪ್ರಪಂಚವನ್ನ ಪೂರಾ ಕಣ್ಣು ಬಿಟ್ಟು ನೋಡುವ ಮೊದಲು ಇಂತಹ ಆಘಾತ ನೋಡಬೇಕಾಯಿತು ಆ ಮಗು ಓಪ್ರಾ ವಿನ್ ಪ್ರೇ. ಯಾರಿಗೆ ಏನನ್ನು ಹೇಳಿಕೊಳ್ಳಲಾಗದೆ ನೊಂದು ಹೋಯಿತು. ಮತ್ತೆ ಅದೇನು ಕೇವಲ ಒಂದು ಬಾರಿ ನಡೆದ ಅತ್ಯಾಚಾರವಾಗಿರಲಿಲ್ಲ. ಆಕೆಗೆ 9 ವರ್ಷವಿದ್ದಾಗಿನಿಂದ 14 ವರ್ಷ ಆಗುವವರೆಗೂ ಲೈಂಗಿಕ ಹಿಂಸೆಯನ್ನ ಅನುಭವಿಸ್ಬಿಟ್ಲು. ಕಣ್ಣ ಹನಿಗಳು ಕೂಡ ಕಂಗಲಾಗಿ ಹೋದವು. ನನ್ ಯಾರೂ ಇಲ್ಲ, ಬದುಕಲ ಅಥವಾ ಸಾಯಿಲ ಅಂತ ಯೋಚಿಸುತ್ತಲೇ ಮನೆ ಬಿಟ್ಟು ಹೊರಗ್ಬಿಟ್ಲು. ಇಡೀ ಪ್ರಪಂಚವೇ ಹೀಗೆನ ಇರೋದು ಅಂತ ಬೆಪ್ಪನೆ ಬಿಚ್ಚಿ ಬಿದ್ದಿದ್ಲು ಓಪ್ರಾ ವಿನ್ ಪ್ರೇ. ಅಷ್ಟು ಹೊತ್ತಾಗಲೇ ಅವಳು ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಯಾರೂ ದಿಕ್ಕಿಲ್ಲದವರ ಹೆರಿಗೆ ಆದಂತೆ ಆಸ್ಪತ್ರೆಯಲ್ಲಿ ಒಂದು ಮಗುವನ್ನು ಕೂಡ ಹೆತ್ತಲು. ಆ ಮಗುನು ಕೂಡ ಇವಳ ರೋಧನೆಯನ್ನು ನೋಡಲಾಗದೆ ಹುಟ್ಟಿದ ಕೆಲ ಕ್ಷಣದಲ್ಲೇ ಸತ್ತೋಯ್ತು. ಅದರ ಹಿಂದೆನೆ ತಾನು ಕೂಡ ಸತ್ತೋಗ್ಲಂತ ಯೋಚನೆ ಮಾಡಲು. ಅದಾದ ನಂತರ ಓಪ್ರಾ ವಿನ್ ಪ್ರೇಗೆ ತನ್ನ ತಂದೆ ನೆನಪಾದ್ರಿಂದ ತನ್ನ ತಾಯಿಗೆ ತಿಳಿಸಿ ತನ್ನ ತಂದೆಯ ಬಳಿ ಸೇರಿದ್ಲು. ಬದುಕುಬಿಡು ಮಗಳೇ, ಪ್ರಪಂಚ ನಿನ್ನನ್ನು ಎಷ್ಟು ಸಲ ಹಿಮ್ಮೆಟ್ಟಿಸಿದ್ರು ಹೆದರುಬೇಡ, ಹಿಂಜರಿಯಬೇಡ. ಒಂದು ಹಿಡಿ ಭರ್ತಿ ತಾಕತ್ತನ್ನ ಎದೆಯಲ್ಲಿ ಮೂಡಿಸಿಕೋ. ನೀನಾ ಅಥವಾ ನಾನಾ ಎಂಬಂತೆ ಸಮಸ್ಯೆಗಳನ್ನೇ ಬೆದರಿಸುತ್ತಾ ಬದುಕಿಬಿಡು. ನೆನಪಿಡು, ನಿನಗೆ ನೀನಷ್ಟೇ. ನಿನ್ನ ಸಹಾಯಕ್ಕೆ ನಾನಲ್ಲ, ಅವಳಲ್ಲ, ಪ್ರಪಂಚದ ಯಾರೂ ಬರಲಾರರು. ನೀನೇ ನಿನ್ನೊಳಗೆ ಹಠ, ಛಲ, ಆತ್ಮವಿಶ್ವಾಸ ತುಂಬಿಕೊಂಡು ಬರುವ ಸಮಸ್ಯೆಗಳಿಗೆಲ್ಲ ಕಪಾಳಕ್ಕೆ ಹೊಡೆದು ಬದುಕ್ಬಿಡು ಎಂದು ಪ್ರೋತ್ಸಾಹದ ಪುಳಕ ತುಂಬಿದ ಅವಳ ಅಪ್ಪ ಓಪ್ರಾ ವಿನ್ ಪ್ರೇಳನ್ನ ನ್ಯಾಷವಿಲ್ಲ ಹೀಸ್ಟ್ ಹೈಸ್ಕೂಲ್ಗೆ ಸೇರಿಸ್ತಾರೆ. ಆ ಹೈಸ್ಕೂಲ್ನಲ್ಲಿ ಈಕೆ ಸ್ಪೀಕಿಂಗ್ ಡ್ರಾಮಾ ಎಂಬ ವಿಚಾರದಲ್ಲಿ ಉತ್ತಮ ಮಾತುಕತೆ ವಿಭಾಗದಲ್ಲಿ ಆಯ್ಕೆಯಾಗ್ತಾಳೆ. ಇಡೀ ಶಾಲೆಯಲ್ಲಿ ಎಲ್ರಿಗಿಂತ ಅತ್ಯದ್ಭುತವಾಗಿ ಲಳಲಳನೆ ಮಾತಾಡೋಳು ಅಂತ ಅನ್ಸ್ಕೊಂಡ್ಳು. ಆಕೆ ಹಿಂದೆ ನಡೆದದ್ದನ್ನೆಲ್ಲ ಮರೆಯಬೇಕಾದ್ರಿಂದ ಯಾವ ಚಟುವಟಿಕೆಯಲ್ಲೂ ಓದಿನಲ್ಲೂ ಸಹ 100% ಗೆಲ್ಲುವ ಛಾತಿ ತಂದ್ಕೊಂಡ್ಬಿಟ್ಲು. ಹೈಸ್ಕೂಲ್ ಮುಗಿಸಿದ ಕೊನೆಯ ದಿನದ ವಾರ್ಷಿಕೋತ್ಸವಕ್ಕೆ ಆ ಶಾಲೆಯ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ ಸ್ಥಳೀಯ ರೇಡಿಯೋ ಚಾನೆಲ್ ಅನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಆ ಇಡೀ ಕಾರ್ಯಕ್ರಮದಲ್ಲಿ ಈ ರೇಡಿಯೋ ಚಾನೆಲ್ನವರ ಕಣ್ಣಿಗೆ ಬಿದ್ದಿದ್ದು ಮತ್ತದೇ ಓಪ್ರಾ ವಿನ್ ಪ್ರೇ. ಗಿಣಿಯು ಸುರಿದಂತಹ ಮಾತುಗಳು, ಘನಗಾಂಭೀರ್ಯದ ಆವಾಜುಗಳು, ಎದುರುಗಿದ್ದವ್ರನ್ನ ನಿಬ್ಬೆರಗಾಗಿಸುವ ಮಾತಿನ ವೈಖರಿ. ಆ ರೇಡಿಯೋ ಚಾನೆಲ್ನವರು ಈಕೆಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾರೆ. ಕಾಲೇಜ್ಗೆ ಹೋಗಿ ಬರ್ತಾನೆ, ಸಂಜೆ ವೇಳೆ ನಮ್ಮ ಚಾನೆಲಲ್ಲಿ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಇದು ಆಕೆಯ ಮೊದಲ ಗೆಲುವು, ಹಾಗೂ ಅದೇ ಆಕೆಯ ಮೊಟ್ಟ ಮೊದಲ ದುಡಿಮೆ ಕೂಡ. ಈ ರೇಡಿಯೋ ಚಾನೆಲ್ ಸೇರಿದ ಓಪ್ರಾ ವಿನ್ ಪ್ರೇ ನಂತರ ಟೆನೆಸಿ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಆಯ್ದುಕೊಂಡ ವಿಷಯ ಕೂಡ ಸ್ಪೀಚ್ ಕಮ್ಯುನಿಕೇಷನ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಕಾಲೇಜಲ್ಲೂ ಕೂಡ ಈಕೆ ತನ್ನ ಇರುವಿಕೆಯನ್ನ ಸಾಬೀತು ಮಾಡ್ತಾ ಹೋದ್ಲು. ಇಡೀ ಕಾಲೇಜಿಗೆ ಈಕೆ ಚಿರಪರಿಚಿತಳಾಗುವಷ್ಟು ಜಾಣ್ಮೆಯಿಂದ, ಸೌಜನ್ಯದಿಂದ, ಪ್ರೀತಿ ವಾತ್ಸಲ್ಯದಿಂದ ಮಾತನಾಡ್ತಾ ತಾನುಂಡ ಸೋಲನ್ನ ಒಳಗೆ ಅವಚ್ಕೊಂಡು CBS TV ಅವರು ಬಂದು ನೀವು ನಮ್ಮ TVಯಲ್ಲಿ ನಿರೂಪಕಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ವೀಕ್ಷಕರೇ, ಜಗತ್ತಿನಲ್ಲೊಂದು ಮಾತಿದೆ, ಅರ್ಹತೆ ಇಲ್ಲದೊಳೊಬ್ಬಗೆ ಅತ್ಯದ್ಭುತ ಅವಕಾಶ ಸಿಗುವುದಾದರೆ ಅದು ದೇಹದ ಅರ್ಹತೆಯ ಮೇಲಿಂದ. ಈ ನಿಟ್ಟಿನಲ್ಲಿ ಯೋಚಿಸಿದರೆ ಎದೆ ಸೀಳಿನಲ್ಲಿ 1000 ಅಕ್ಷರ ಜಾರಿಸಲಾಗದವರೆಲ್ಲ
ಯಾವ ಯಾವುದೋ ಮಾಧ್ಯಮಗಳಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಲೆಕ್ಕದಲ್ಲಿ ನೋಡುವುದಾದರೆ ಈಕೆ ಸುಂದರಿಯೇ ಅಲ್ಲ. ಅದರಲ್ಲೂ ದೃಶ್ಯ ಮಾಧ್ಯಮಕ್ಕೆ ಇವಳ ದೇಹದವರನ್ನು ತೆಗೆದುಕೊಳ್ಳೋದೇ ಇಲ್ಲ. ಆದರೂ ಅವಳ ಹಠ ಗೆದ್ದಿತು. ಸೌಂದರ್ಯವಿಲ್ಲದಿದ್ರೂ ಸಾಮರ್ಥ್ಯದಿಂದಲೂ ಕೂಡ ಗೆಲ್ಲಬಹುದು ಅಂತ ಸಾಬೀತು ಮಾಡುವತ್ತ ಸಾಗಿದ್ಲು. ನಂತರ ಈಕೆ 1978 ಪೀಪಲ್ ಆರ್ ಟಾಕಿಂಗ್ ಎಂಬ ಟಿವಿ ಶೋ ಕೂಡ ನಡೆಸಿಕೊಟ್ಲು. ನಂತರ ಇದಕ್ಕಿಂತಲೂ ಪ್ರಖ್ಯಾತವಾದ AM ಚಿಕಾಗೋ ಎಂಬ ಟಿವಿ ಚಾನೆಲ್ನಲ್ಲಿ ಇವಳದೇ ಹೆಸರಿಟ್ಟ ಓಪ್ರಾ ವಿನ್ಫ್ರೇ ಶೋ ನಡೀತು. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೀಗೇನು ನೋಡ್ತಾ ಇದ್ದೀವಿ, ಕಥೆಯೆಲ್ಲ ಜೀವನ, ಅದು ಇದು ಆಳು ಮೂಳು ಅಂತ ಕಾರ್ಯಕ್ರಮಗಳೆಲ್ಲ ಬರುತ್ತಲ್ಲ, ಆ ಮುಂತಾದ ಕಾನ್ಸೆಪ್ಟ್ಗಳನ್ನು ಮಾಡಿರೋದು ಈ ಕಾರ್ಯಕ್ರಮದಿಂದ ಕದ್ದೆ. ಅವತ್ತು ಶುರುವಾದ ಇವಳ ಟಿವಿ ಶೋಗಳು ಪ್ರಪಂಚ ಪ್ರಖ್ಯಾತಿ ಹೊಂದಿದ್ವು. ನಂತರ ಓರ್ಫಾ ಮ್ಯಾಗಝಿನ್ ಎಂಬ ಮಾಸಿಕ ಪತ್ರಿಕೆನ ಹೊರತಂದ್ಲು. ಅದರಲ್ಲೂ ಕೂಡ ಕೋಟಿಗಟ್ಟಲೆ ಹಣ ಮಾಡಿದ್ಲು. ನಂತರ ದಿ ಕಲರ್ ಪರ್ಪಲ್ ಎಂಬ ಚಿತ್ರದಲ್ಲಿ ನಟಿಸಿ ಅಕಾಡೆಮಿ ಅವಾರ್ಡ್ ಕೂಡ ಪಡೆದ್ಲು. 1998 ಅಕಾಡೆಮಿ ಆಫ್ ಟೆಲಿವಿಷನ್ ಆರ್ಟ್ಸ್ ಅಂಡ್ ಸೈನ್ಸ್ ವತಿಯಿಂದ ಗ್ರೇಟ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಪಡೆದ್ಲು. 2011 ಮೋಷನ್ ಪಿಕ್ಚರ್ಸ್ ಅವಾರ್ಡ್ ಕೂಡ ಪಡೆದ್ಲು. ಇವಷ್ಟೇ ಅಲ್ಲ, ಈಕೆ ಹೆಸರಲ್ಲಿ ಇದುವರೆಗೂ ಯಾವ ಟಿವಿ ಮಾಧ್ಯಮದವರು ಕೂಡ ತೆಗೆದುಕೊಂಡಿರೋದಷ್ಟು ಪ್ರಶಸ್ತಿಗಳು ಇವಳೊಬ್ಬಳ ಹೆಸರಲ್ಲೇ ಇವೆ. ಒಟ್ಟಿನಲ್ಲಿ ಜೀವನದ ಸೋಲನ್ನ ಈಕೆ ಮೆಟ್ಟಿ ನಿಂತ ಪರಿ ಅತ್ಯದ್ಭುತ. ಫೋರ್ಬ್ ಹಣವೊಂದರ ಪಟ್ಟಿಯಲ್ಲಿ ಹೆಚ್ಚು ಹಣ ಗಳಿಸಿದ ಮೊದಲ ಕಪ್ಪು ಮಹಿಳೆ ಅನ್ನೋ ಖ್ಯಾತಿ ಇವಳೊಬ್ಬಳ ಹೆಸರಲ್ಲಿ ಮಾತ್ರ ಇದೆ. ವೀಕ್ಷಕರೇ, ಇವಳ ಒಂದು ದಿನದ ದುಡಿಮೆ ನಮ್ಮಲ್ಲಿನ ಅದೆಷ್ಟೋ ಲಕ್ಷ ಜನರ ದುಡಿಮೆಗೆ ಸಮ. ಇವತ್ತು ಈಕೆ ಅಮೆರಿಕದ ಎಲ್ಲರಿಗೂ ಗೊತ್ತು. ಅಮೆರಿಕದ ಎಲ್ಲ ಪ್ರಖ್ಯಾತ ವ್ಯಕ್ತಿಗಳು ಕೂಡ ಇವಳು ಮಾತುಕತೆ ಕರೆದ್ರೆ ಬೇರೆ ಯಾವುದೇ ಕಾರಣ ಹೇಳದೆ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅಷ್ಟರ ಮಟ್ಟಿಗೆ ಬೆಳೆದಿದ್ದಾಳೆ. ವೀಕ್ಷಕರೇ, ಗೆಲುವು ಅಂದ್ರೆ ಹೀಗಿರ್ಬೇಕು, ಸಮಸ್ಯೆ ಮುಖಕ್ಕೆ ಬಡಾರನೆ ಬಡಿದು ಬದುಕುವುದೆಂದ್ರೆ ಇದೇನೆ. ಕಣ್ಣ ಹನಿಯು ಎದೆ ಮೇಲೆ ಬಿದ್ದಾಗ ಆ ಹನಿಯನ್ನೇ ಹಠವನ್ನಾಗಿ ಹಿಡಿ, ಆತ್ಮವಿಶ್ವಾಸವನ್ನಾಗಿ, ಮಿಕ್ಕರಿಯುವ ಗೆಲುವನ್ನಾಗಿ, ತುಂತುರು ಆನಂದ ಬಾಷ್ಪವನ್ನಾಗಿಸುವುದಂದ್ರೆ ಇದು. ಇದು ಎಲ್ಲ ಹೆಂಗಸರಲ್ಲಿಯೂ ಇರಬೇಕಾದ ಅವಶ್ಯಕತೆ ಇದೆ. ಸೋತಾಗ ಬೆನ್ನು ತಟ್ಟಲು ಬರುವವರು ಒಂದು ಕೈಯಿಂದ ನಿಮ್ಮ ಭುಜ ತಟ್ಟಬಹುದಷ್ಟೇ, ಅದೇ ನೀವು ಪ್ರಯತ್ನಿಸಿದರೆ ಎರಡು ಕೈಯಿಂದ ನಿಮ್ಮ ಭುಜವನ್ನು ತಟ್ಕೊಳ್ಬಹುದು. ನೆನಪಿರಲಿ, ಇದಿಷ್ಟು ಈ ಒಂದು ಗುಡಿಯ ಮಾಹಿತಿ. ನಮಸ್ಕಾರ.